1,000 ಕೋಟಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ದೇಶದ ಪ್ರಧಾನಿ। ಯಾವ ಮಾರ್ಗ, ಎಷ್ಟು ಖರ್ಚು? ವಿಮಾನ, ರೈಲ್ವೆ ಜೊತೆಗೆ ರಸ್ತೆ ಸಂಪರ್ಕ ಕ್ಷೇತ್ರದ ಅಭಿವೃದ್ಧಿಗೂ ಒತ್ತು। ಶಿವಮೊಗ್ಗದ ಸೋಗಾನಿಯಲ್ಲಿ ನಿರ್ಮಾಣವಾಗಿರುವ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಫೆಬ್ರವರಿ 27ರಂದು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ। ಈ ವೇಳೆ ಜಿಲ್ಲೆಯ ಅನೇಕ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯನ್ನು ನಮೋ ಮಾಡಲಿದ್ದಾರೆ। ಅದರಲ್ಲೂ ಜಿಲ್ಲೆಯ ಸಾರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ। ಒಂದೆಡೆ ವಿಮಾನ ನಿಲ್ದಾಣ ಉದ್ಘಾಟನೆಯಾದರೆ ಮತ್ತೊಂದೆಡೆ ಶಿವಮೊಗ್ಗ, ಶಿರಾಳಕೊಪ್ಪ, ರಾಣಿಬೆನ್ನೂರು ರೈಲ್ವೆ ಮಾರ್ಗದ ಶಂಕುಸ್ಥಾಪನೆ ಸಹ ನೆರವೇರಲಿದೆ। ಇವುಗಳ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅನೇಕ ಕಾಮಗಾರಿಗಳಿಗೆ ಪ್ರಧಾನಿಗಳು ಶಂಕುಸ್ಥಾಪನೆ ಮಾಡಲಿದ್ದಾರೆ। ಈ ಮೂಲಕ ಜಿಲ್ಲೆಯ ಸಾರಿಗೆ ಕ್ಷೇತ್ರಕ್ಕೆ ವೇಗವನ್ನು ನೀಡುವಲ್ಲಿ ಸಂಸದ ಬಿವೈ ರಾಘವೇಂದ್ರ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ। ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಆಗಮಿಸಲಿರುವ ಪ್ರಧಾನಿಗಳು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ। 1,000 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ। ಆ ಮೂಲಕ ಜಿಲ್ಲೆಯ ರಸ್ತೆ ಸಾರಿಗೆ ಬೆಳವಣಿಗೆಯ ವೇಗ ಮತ್ತಷ್ಟು ಹೆಚ್ಚಾಗಲಿದೆ। ಹಾಗಿದ್ರೆ ಯಾವ್ಯಾವ ರಸ್ತೆ ಮಾರ್ಗಗಳ ಕಾಮಗಾರಿ ಆರಂಭವಾಗಲಿದೆ ಅನ್ನೋದನ್ನು ನೋಡೋದಾದ್ರೆ ಹೊಸನಗರ, ಮಾವಿನಕಟ್ಟೆ, ಆಡುಗೋಡಿ ತನಕ ರಾಷ್ಟ್ರೀಯ ಹೆದ್ದಾರಿ 766C ಅಭಿವೃದ್ಧಿಗೆ 313.56 ಕೋಟಿ, ಹಾಗೇನೆ ಇದೇ ರಾಷ್ಟ್ರೀಯ ಹೆದ್ದಾರಿಯ ಬೈಂದೂರು ನಾಗೋಡಿ ರಸ್ತೆ ವಿಸ್ತರಣೆಗೆ 395 ಕೋಟಿ, ಶಿಕಾರಿಪುರ ಟೌನ್ ಬೈಪಾಸ್ಗೆ 56 ಕೋಟಿ, ತೀರ್ಥಹಳ್ಳಿ ಮೇಗರವಳ್ಳಿ ಆಗುಂಬೆ ರಸ್ತೆಗೆ 96.20 ಕೋಟಿ, ತೀರ್ಥಹಳ್ಳಿಯ ಭಾರತೀಪುರ ರಾಷ್ಟ್ರೀಯ ಹೆದ್ದಾರಿ 169 ಅಭಿವೃದ್ಧಿಗೆ 56 ಕೋಟಿ ಹಾಗೂ 4.60 ಕೋಟಿ ವೆಚ್ಚದಲ್ಲಿ ಹೊಳೆಹೊನ್ನೂರಿನ ಭದ್ರಾ ಸೇತುವೆ ಪುನರ್ ನಿರ್ಮಾಣಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ಮಾಡಲಿದ್ದಾರೆ। ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಒಟ್ಟು 1,000 ಕೋಟಿಯ ಮೊತ್ತ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಜಿಲ್ಲಾಡಳಿತ ಕಳಿಸ್ಕೊಟ್ಟಿದೆ। ಇದರಲ್ಲಿ ವಿಶೇಷವಾಗಿ ಹೊಸನಗರ ತಾಲೂಕು ಮಾವಿನಕೊಪ್ಪ ಸರ್ಕಲ್ನಿಂದ ಆಡುಗೋಡಿವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ 766C 313.56 ಕೋಟಿ, ಅದೇ ರೀತಿ ಬೈಂದೂರಿನಿಂದ ನಾಗೋಡಿವರೆಗೂ ಕೂಡ ಇದೇ ರಾಷ್ಟ್ರೀಯ ಹೆದ್ದಾರಿ 766C ಅಗಲೀಕರಣಕ್ಕೆ 394 ಕೋಟಿ 395 ಕೋಟಿ 94.95 ಇದೆ, 395 ಕೋಟಿ, ಶಿಕಾರಿಪುರ ಟೌನಲ್ಲಿ ಬೈಪಾಸ್ ನಿರ್ಮಾಣಕ್ಕೆ 66 ಕೋಟಿ, ತೀರ್ಥಹಳ್ಳಿ ಮೇಗರಹಳ್ಳಿ ಆಗುಂಬೆ ರಸ್ತೆಗೆ 96.20 ಕೋಟಿ, ನಮ್ಮ ತೀರ್ಥಹಳ್ಳಿ ತಾಲೂಕು ಭಾರತೀಪುರ ರಾಷ್ಟ್ರೀಯ ಹೆದ್ದಾರಿ 169 ಅಲ್ಲ ಅಭಿವೃದ್ಧಿಗೆ 56 ಕೋಟಿ, ರಾಷ್ಟ್ರೀಯ ಹೆದ್ದಾರಿ 169 ಸುಮಾರು 3 ಕಿಲೋಮೀಟರನ್ನು ವೈಡ್ನಿಂಗ್ ಮಾಡಲಿಕ್ಕೆ 38 ಕೋಟಿ, ಮತ್ತು ನಮ್ಮ ಹೊಳೆಹೊನ್ನೂರಿನ ಭದ್ರಾ ಸೇತುವೆ ಏನಿದೆ ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ, ಹಳೆಯದು ಸ್ಟ್ರೆಂಥನ್ ಮಾಡಲಿಕ್ಕೆ 4.60 ಕೋಟಿ. ಇದು ಶಂಕುಸ್ಥಾಪನೆ ಆಗುವಂಥ ಕಾಮಗಾರಿ ಒಟ್ಟು 970 ಕೋಟಿ. ಇದು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಜಿಲ್ಲೆಯ ವಿಮಾನ ಸಂಪರ್ಕ, ರೈಲ್ವೆ ಸಂಪರ್ಕದ ಜೊತೆಗೆ ರಸ್ತೆ ಸಂಪರ್ಕ ಕ್ಷೇತ್ರವೂ ಸಹ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯಾಗ್ತಾ ಇದೆ। ಆ ಮೂಲಕ ಜಿಲ್ಲೆಯ ಸರ್ವತೋಮುಖ ಬೆಳವಣಿಗೆಗೆ ತೆಗೆದುಕೊಳ್ಳಬೇಕಾದ ಎಲ್ಲಾ ರೀತಿಯ ದಿಟ್ಟ ಕ್ರಮಗಳನ್ನು ಸಂಸದ ಬಿವೈ ರಾಘವೇಂದ್ರ ತೆಗೆದುಕೊಳ್ತಾ ಇದ್ದಾರೆ।